ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ನಾನು ಎರಡು ಐ ಪಿ ಒ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್, ಪ್ರತಿ ಐ ಪಿ ಒ ವಿಡಿಯೋದಲ್ಲಿ ಮಾಡೋ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ, ಹಾಗೆ ಅದರ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಲಿಸ್ಟಿಂಗ್ ಏನು ಅಷ್ಟೇ ಹೋಗ್ಬೋದಾ, ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನು ಎಲ್ಲನೂ ನೋಡೋಣ. ಎರಡು ಐ ಪಿ ಒಗಳನ್ನ ಕೂಡ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದ್ರಿಂದ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ಬೋದು ವಿಡಿಯೋ. ದಯವಿಟ್ಟು ಕೊನೆವರೆಗೂ ನೋಡಿ, ಎರಡು ಐ ಪಿ ಒಗಳ ಬಗ್ಗೆನೂ ಸಂಪೂರ್ಣ ವಿಷಯನ ನೀವು ತಿಳ್ಕೊಳ್ಬೋದು. ಸಾಧ್ಯವಾದಷ್ಟು ಕಡಿಮೆ ಟೈಮಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೆಳೆಯರೇ, ಮೊದಲನೇ ಐ ಪಿ ಒ ಯಾವುದು ಅಂತ ನೋಡೋಣ. ಗೆಳೆಯರೇ, ಮೊದಲನೇದು ಬಂದು ಸಿಗಾಚಿ ಇಂಡಸ್ಟ್ರೀಸ್ ಲಿಮಿಟೆಡ್, ಮೊದಲನೇ ಕಂಪನಿ. ಹಾಗೆ ಕಂಪನಿ ನೀವು ಲೋಗೋ ನೋಡ್ತಾ ಇರ್ಬೋದು, ಹಾಗೆ ನೋಡ್ಬೋದು ಕಂಪನಿ ಇನ್ಕಾರ್ಪೊರೇಟೆಡ್ ಇನ್ 1989 1989 ಸ್ಥಾಪನೆ ಆಗಿರೋ ಅಂತ ಕಂಪನಿ. ಸಿಗಾಚಿ ಇಂಡಸ್ಟ್ರೀಸ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೈಕ್ರೋ ಕ್ರಿಸ್ಟಲೈನ್ ಸೆಲ್ಯುಲೋಸ್, ಎಂ ಸಿ ಸಿ ಅಂತ ಕರೀತಾರೆ ಶಾರ್ಟ್ ಅಲ್ಲಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿ. ಹಾಗೆ ಈ ಪ್ರಾಡಕ್ಟು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ ಕಂಪನಿ. ನೋಡ್ಬೋದು ಎಕ್ಸೈಪಿಯಂಟ್ ಫಾರ್ ಫಿನಿಶ್ಡ್ ಡೋಸೇಜಸ್ ಇನ್ ದ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಕಂಪನಿ ಬಂದು ಫಾರ್ಮಾಗೆ ರಿಲೇಟೆಡ್ ಪ್ರಾಡಕ್ಟ್ ಅನ್ನ, ಏನು ಮೈಕ್ರೋ ಕ್ರಿಸ್ಟಲೈನ್ ಸೆಲ್ಯುಲೋಸ್ ಅಂತ ಏನಿದೆ, ಫಾರ್ಮಾಗೆ ರಿಲೇಟೆಡ್ ಆಗಿರುವಂತ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಆಯ್ತು. ಹಾಗೆ ಇನ್ನು ಅದರಲ್ಲಿ ವೇರಿಯಂಟ್ ಫಾರ್ಮ್ಸ್ ಇರುತ್ತೆ, ನೋಡ್ಬೋದು ನೀವು. ಎಂ ಸಿ ಸಿ ಆಸ್ ವೇರಿಡ್ ಅಪ್ಲಿಕೇಶನ್ಸ್ ಇನ್ ದ ಫಾರ್ಮಾಸ್ಯುಟಿಕಲ್, ಅಂದ್ರೆ ಫಾರ್ಮಾಗ್ ರಿಲೇಟೆಡ್, ಹಾಗೆ ಫುಡ್ ರಿಲೇಟೆಡ್ ಕೂಡ ಇದೆ, ಹಾಗೆ ನ್ಯೂಟ್ರಾಸ್ಯೂಟಿಕಲ್ಸ್ ಅಂತ ಇದೆ, ಹಾಗೆ ಕಾಸ್ಮೆಟಿಕ್ಸ್ ಅಂದ್ರೆ ನೀವು ಸೌಂದರ್ಯ ವರ್ಧಕಗಳು ಅಂತ ಏನು ಹೇಳ್ತಿರ್ತೀವಿ, ಅದರಲ್ಲೂ ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ ಆ ಇಂಡಸ್ಟ್ರಿಯಲ್ಲಿ ಕೂಡ. ಅಂತ ಎಂ ಸಿ ಸಿ ಅನ್ನೋ ಪ್ರಾಡಕ್ಟ್ ಅನ್ನ ಈ ಕಂಪನಿ ಸಿಗಾಚಿ ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದರಲ್ಲೂ ಆಫ್ ವೇರಿಯಸ್ ಗ್ರೇಡ್ಸ್ ನೋಡ್ಬೋದು ಇಲ್ಲಿ, 15 microns ಇಂದ 250 microns ವರೆಗೂ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಮೈನ್ ಕಂಪನಿಯ ಬ್ರ್ಯಾಂಡ್ ನೋಡ್ಬೋದು, ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ದ ಕಂಪನಿ ಆರ್ ಬ್ರ್ಯಾಂಡೆಡ್ ಆಸ್ ಐ ಸೆಲ್ ಹಾಗೆ ಎಸ್ ಸೆಲ್ ಅಂತ ಎರಡು ಬ್ರ್ಯಾಂಡಲ್ಲಿ ಸೇಲ್ ಮಾಡುತ್ತೆ ಕಂಪನಿ. ಹಾಗೆ ಪ್ರೆಸೆಂಟ್ಲಿ ದ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ 59 different ಗ್ರೇಡ್ಸ್ ಆಫ್ ಎಂ ಸಿ ಸಿ ಅಟ್ ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಸಿಚುಯೇಟೆಡ್ ಇನ್ ಹೈದರಾಬಾದ್ ಅಂಡ್ ಗುಜರಾತ್. 59 different ಗ್ರೇಡ್ಸ್ ಎಂ ಸಿ ಸಿನ ಕಂಪನಿ ಹೈದರಾಬಾದಲ್ಲಿ ಹಾಗೆ ಗುಜರಾತಲ್ಲಿರೋ ಕಂಪನಿಗಳಲ್ಲಿ ತನ್ನ ಪ್ಲಾಂಟ್ಸ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂತ ಹೇಳ್ತಿದೆ. ಹಾಗೆ ಇದರ 3 manufacturing ಯೂನಿಟ್ಸ್ ಎಲ್ಲಿದೆ ಅಂತ ನೋಡ್ಬೋದು, ಹೈದರಾಬಾದಲ್ಲಿ ಇದೆ, ಹಾಗೆ 2 manufacturing ಯೂನಿಟ್ಸು ಜಗಾಡಿಯಾ ಅಂಡ್ ದೆಹಜ್ ಇನ್ ಗುಜರಾತ್, ಅಂದರೆ ಗುಜರಾತಲ್ಲಿ 2 manufacturing ಯೂನಿಟ್ಸ್ ಇದೆ ಅಂತ ಹೇಳ್ತಾರೆ. ಹಾಗೆ ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ಸ್ನ ನೋಡೋದಾದ್ರೆ ನೋಡ್ಬೋದು, ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಎಂ ಸಿ ಸಿ ಇನ್ ಇಂಡಿಯಾ, ಎಂ ಸಿ ಸಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಲ್ಲಿ ಲೀಡಿಂಗ್ ಕಂಪನಿ ಅಂತ ಹೇಳ್ತಾ ಇದೆ. ಹಾಗೆ ಲಾಂಗ್ ಸ್ಟ್ಯಾಂಡಿಂಗ್ ಮಾರ್ಕೆಟ್ ಪ್ರೆಸೆನ್ಸ್ ಇನ್ ಪಾನ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲಿ, ಸೊ ಇಂಟರ್ನ್ಯಾಷನಲಿ ಕೂಡ ಕಂಪನಿ ಪ್ರೆಸೆನ್ಸ್ ಇದೆ ಅಂತ ಹೇಳ್ತಿದೆ. ಹಾಗೆ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟಿಂಗ್, ವೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಆಫ್ ಅಂಡ್ ಎಬಿಲಿಟಿ ಟು ಸರ್ವ್ ಡಿವರ್ಸ್ ಅಂಡ್ ಯೂಸ್ ಅಪ್ಲಿಕೇಶನ್ಸ್, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ಕಸ್ಟಮರ್ಸ್ ಇನ್ ಡಿವರ್ಸ್ ಇಂಡಸ್ಟ್ರಿ ವರ್ಟಿಕಲ್ಸ್, ಅಂದರೆ ಲಾಂಗ್ ಟರ್ಮ್ ಇಂದನೂ ಕೂಡ ಕಸ್ಟಮರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದೆ. ಹಾಗೆ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸ್ಟ್ರಾಂಗ್ ಫೋಕಸ್ ಆನ್ ಆರ್ ಎನ್ ಡಿ, ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅಂತಂದರೆ ಆಟೋಮೆಟಿಕಲಿ ಆರ್ ಎನ್ ಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೆಳೆಯರೇ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಸ್ಟ್ರಾಂಗ್ ಇನ್ ಫೋಕಸ್ ಆನ್ ಆರ್ ಎನ್ ಡಿ ಅಂತಿದೆ. ಹಾಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಆ್ಯಂಡ್ ಕ್ವಾಂಟಿಟಿ, ಸಾರಿ ಕ್ವಾಲಿಟಿ ಕಂಟ್ರೋಲ್ ಇನ್ ಪ್ರಾಡಕ್ಟ್ಸ್ ಆ್ಯಂಡ್ ಫೆಸಿಲಿಟೀಸು, ಸ್ಟ್ರಾಟಜಿಕಲಿ ಲೊಕೇಟೆಡ್ ಮಲ್ಟಿ ಲೊಕೇಷನಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸು, ಹಾಗೆ ಗವರ್ನಮೆಂಟ್ ಇನ್ಸೆಂಟಿವ್ಸು. ನಿಮಗೆಲ್ಲರಿಗೂ ಗೊತ್ತು, ಕೆಲವೊಂದು ಇಂಡಸ್ಟ್ರಿಗಳಿಗೆ ಗೌರ್ಮೆಂಟ್ ಕೂಡ ಇನ್ಸೆಂಟಿವ್ಸ್ ಕೊಡುತ್ತೆ ಆ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅನ್ನೋದು. ಸೊ ಇದು ಕೂಡ ಅದರ ಅಂಡರೇ ಬರುತ್ತೆ, ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಹಾಗೆ ಕಂಪನಿಯ ಪ್ರಮೋಟರ್ಸ್ ನೋಡೋದಾದ್ರೆ ನೋಡ್ಬೋದು, ರವೀಂದ್ರ ಪ್ರಸಾದ್ ಸಿನ್ಹಾ, ಚಿದಂಬರನಾಥ್, ಷಣ್ಮುಖನಾಥನ್, ಅಮಿತ್ ರಾಜ್ ಸಿನ್ಹಾ ಆ್ಯಂಡ್ ಆರ್ ಪಿ ಎಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಇದೆ. ಬೇಕಾದರೆ ಇವ್ರ ಬಗ್ಗೆ ನೀವು ಗೂಗಲಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಬೋದು ಇವ್ರ ಹೆಸರು ಹಾಕ್ಬಿಟ್ಟು. ಹಾಗೆ ಫೈನಾನ್ಷಿಯಲ್ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಸೆಗ್ಮೆಂಟಿಗೆ ಬರೋದಾದರೆ ಇದನ್ನೆರಡು ಬಿಟ್ಬಿಡಿಗಳೇ, ಯಾಕಂದರೆ ಇದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್, ಸಾರಿ ಇದು 20 June ಕ್ವಾರ್ಟರು, ಹಾಗೆ ಇದು 21 June ಕ್ವಾರ್ಟರು, ಸ್ವಲ್ಪ ಎರಡು ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ. ಸೊ ಹಾಗಾಗಿ ಇದನ್ನು ಬಿಟ್ಟು ಈ ಮೂರು ಇಂಪಾರ್ಟೆಂಟ್ ಆಗುತ್ತೆ, ಈ ಮೂರನ್ನ ನೋಡೋಣ. ನೋಡ್ಬೋದು March 19 ಅಸೆಟ್ಸ್ ನೋಡೋದಾದರೆ 914, ನೆಕ್ಸ್ಟ್ 20 1091, ಈಗ 1334. ಹಾಗೆ ಟೋಟಲ್ ರೆವಿನ್ಯೂನ ನೋಡೋದಾದರೆ ನೋಡ್ಬೋದು 1328, 1439, ಹಾಗೆ 1969. ಎವ್ರಿ ಇಯರ್ ಕಂಪನಿ ತನ್ನ ರೆವಿನ್ಯೂನ ಜಾಸ್ತಿ ಮಾಡ್ಕೊತಾ ಬಂದಿದೆ, ಒಳ್ಳೆ ಬಿಸ್ನೆಸ್ ಮಾಡ್ತಿದೆ ಅಂತ ಕಂಡು ಬರ್ತಾ ಇದೆ. ಹಾಗೆ
ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದರೆ ನೋಡ್ಬೋದು 190 ಇದು 19 20 203 21 302 ಅಂದರೆ ಎವ್ರಿ ಇಯರ್ ಕೂಡ ಇದು ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಕಂಪನಿ. ಸೊ ಫಂಡಮೆಂಟಲ್ಸ್ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ, ಅಂದರೆ ಫೈನಾನ್ಷಿಯಲ್ಸ್ ನೋಡಿದಾಗ, ಫಂಡಮೆಂಟಲ್ಸ್ ಅಲ್ಲ ಸಾರಿ ಫೈನಾನ್ಷಿಯಲ್ಸ್ ನೋಡಿದಾಗ. ಹಾಗೆ ಕಂಪನಿ ಗ್ರೋಯಿಂಗ್ ಮಾಡಲ್ ಇದೆ, ಸೊ ಇದು ಒಂದು ಒಳ್ಳೆ ಸೈನ್ ಯಾವುದೇ ಕಂಪನಿಗೆ. ಹಾಗೆ ಆಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದರೆ, ದ ನೆಟ್ ಪ್ರೊಸೀಡ್ ಫ್ರಮ್ ದ ಐ ಪಿ ಒ ವಿಲ್ ಬಿ ಯುಟಿಲೈಸ್ಡ್ ಟುವರ್ಡ್ಸ್ ದ ಫಾಲೋಯಿಂಗ್ ಪರ್ಪಸಸ್: ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಹಾಗೆ ಎಕ್ಸ್ಪೆನ್ಷನ್ ಆಫ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಎಮ್ ಸಿ ಜಿ ದಹೇಜ್ ಗುಜರಾತ್, ಅಂದರೆ ದಹೇಜಲ್ಲಿರೋ ಪ್ಲಾಂಟಲ್ಲಿ ಎಮ್ ಸಿ ಸಿ ಪ್ರಾಡಕ್ಟನ್ನ ಕೆಪಾಸಿಟಿನ ಜಾಸ್ತಿ ಮಾಡಬೇಕು ಅಂತ ಇದೆ ಕಂಪನಿ. ಹಾಗೆ ಎಕ್ಸ್ಪೆನ್ಷನ್ ಪ್ರಾಡಕ್ಟ್ ಕೆಪಾಸಿಟಿ ಆಫ್ ಜಗಾಡಿಯಾ ಗುಜರಾತ್. ಸೊ ಎರಡೂ ಕಡೆ ಕೂಡ ಎಮ್ ಸಿ ಸಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೆ ಕಂಪನಿ. ಹಾಗೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ಸಿ ಸಿ ಎಸ್ ಅಟ್ ಎ ಪ್ರಪೋಸ್ಡ್ ಯೂನಿಟ್ ಆಫ್ 32.29 crores ಅಂತ ಇದೆ. ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಅಂತ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ಗೆ ಬರೋದಾದ್ರೆ ನೋಡ್ಬೋದು, ಓಪನಿಂಗ್ ಡೇಟ್ ಬಂದು November 1, 2021 ಇದೆ, ಕ್ಲೋಸಿಂಗ್ ಡೇಟು November 3. ಇಶ್ಯೂ ಪ್ರೈಸು ಬುಕ್ ಬಿಲ್ಡ್ ಇಶ್ಯೂ ಫೇಸ್ ವ್ಯಾಲ್ಯೂ ಬಂದು 10 rupees ಇದೆ. ಹಾಗೆ ಐ ಪಿ ಒ ಪ್ರೈಸ್ ಬಂದು 161.63 ಇದೆ. ಇನ್ ಕೇಸ್ ನೀವು ಅಪ್ಲೈ ಮಾಡ್ತಿದ್ದೀರಿ ಅಂದರೆ ದಯವಿಟ್ಟು ಕಟ್ ಆಫ್ ಪ್ರೈಸ್ಗೆ ಅಪ್ಲೈ ಮಾಡಿ, 163 ಇಲ್ಲಿ. ಹಾಗೆ ಮಾರ್ಕೆಟ್ ಲಾಟ್ 90 shares, ಮಿನಿಮಮ್ ಆರ್ಡರ್ 90 shares, ಬಿ ಎಸ್ ಸಿ ಎನ್ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗ್ತಾ ಇದೆ. ಇಶ್ಯೂ ಪ್ರೈಸ್ ಬಂದು, ಸಾರಿ, ಇಶ್ಯೂ ಸೈಜ್ ಬಂದು 7695, ಸಾರಿ, 76 lakhs ಆಲ್ಮೋಸ್ಟು ಇದು ಶೇರ್ಸ್ ಅಷ್ಟನ್ನು ಶೇರ್ ಮಾಡ್ತಾ ಇದೆ. ಇದು ಅಮೌಂಟ್ ಬಂದು 125 crores, ಅಂದರೆ ಸ್ಮಾಲ್ ಐ ಪಿ ಒ ಅಂತ ಹೇಳ್ಬೋದು. 125 crores ಅಷ್ಟೇ ಕಂಪನಿಯಲ್ಲಿ ತೊಗೊಳ್ತಾ ಇರೋದು. ಹೀಗೆ ಡೇಟ್ಸ್ ನಾವು ಆಗಲೇ ನೋಡಿದೆ. ಇನ್ನೊಂದ್ಸಲ ನೋಡೋದಾದ್ರೆ November 1 ಓಪನ್ ಆಗುತ್ತೆ, ಕ್ಲೋಸ್ November 3, ಅಲಾಟ್ಮೆಂಟ್ November 10 ಆಗುತ್ತೆ, ಇನಿಷಿಯೇಷನ್ ಆಫ್ ರೀಫಂಡ್ಸು ಇನ್ ಕೇಸ್ ನಿಮ್ಗೆ ಅಲಾಟ್ ಆಗಿಲ್ಲ ಅಂದರೆ 11 ರೀಫಂಡ್ಸ್ ಸ್ಟಾರ್ಟ್ ಆಗುತ್ತೆ. ಡಿಮ್ಯಾಟ್ಗೆ 12ನೇ ತಾರೀಕು ಬರುತ್ತೆ. ಐ ಪಿ ಒ ಲಿಸ್ಟಿಂಗ್ ಬಂದು November 15. ಹಾಗೆ ಮಿನಿಮಮ್ 1 lot 90 shares 14,670 rupees, ಮ್ಯಾಕ್ಸಿಮಮ್ 13 lot ಅಪ್ಲೈ ಮಾಡ್ಬೋದು, 1170 ಶೇರ್ಸು 190,710 rupees ಬೇಕಾಗುತ್ತೆ. ಹಾಗೆ ಪ್ರೀ ಇಶ್ಯೂ ಹೋಲ್ಡಿಂಗ್ ಬಂದು 64% ಇದೆ, ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಗೆಳೆಯರು, ಇನ್ನೂ ಅಪ್ಡೇಟ್ ಆಗಿಲ್ಲ. ಹಾಗೆ ಗೆಳೆಯರೆ ನಾವೆಲ್ಲನೂ ನೋಡಿದ್ವಿ. ಈಗ ಸಿಗಾಚಿ ಇಂಡಸ್ಟ್ರೀಸು ಯಾವುದೇ ಐ ಪಿ ಒ ಅಪ್ಲೈ ಮಾಡುವಾಗ ಈ 10 days 10 to 15 days ನೋಡ್ಬೋದು, 15ಗೆ ಲಿಸ್ಟಿಂಗ್ ಇದೆ, 15 days ಮಾರ್ಕೆಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದ್ರ ಲಿಸ್ಟಿಂಗ್ ಡಿಪೆಂಡ್ ಆಗಿರುತ್ತೆ. ನಾವು ಸದ್ಯಕ್ಕೆ ನಾನು ಈಗ ಬರ್ತಿರೋ ಐ ಪಿ ಒಗಳಲ್ಲಿ ಲಾಂಗ್ ಟರ್ಮ್ಗೆ ಯಾವುದನ್ನು ಪ್ರಿಫರ್ ಮಾಡೋದಿಲ್ಲ. ಶಾರ್ಟ್ ಟರ್ಮ್ಗೆ ನೋಡ್ಬೋದು ಅಂದರೆ ಲಿಸ್ಟಿಂಗ್ ಏನ್ಗೋಸ್ಕರ ಹೋಗೋದಾದರೆ, ಸೊ ಲಿಸ್ಟಿಂಗ್ ಏನ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ನೋಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. ನೋಡೋಣ ಬನ್ನಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನೋಡ್ಬೋದು. ಸಿಗಾಚಿ ಇಂಡಸ್ಟ್ರೀಸ್ ಓಪನ್ ಮಾಡಿದ್ದೀನಿ ನಾನು ಗ್ರೇ ಮಾರ್ಕೆಟ್ ನ್ಯೂಸ್ ಟುಡೇ 31 October 2021. ಮಾರ್ಕೆಟ್ ಪ್ರೀಮಿಯಂ ಬಂದು 135 rupees ಇದೆ ಹೇಳಿದರೆ, ಇದರ ಇಶ್ಯೂ ಪ್ರೈಸ್ ಬಂದು ನೀವು ನೋಡ್ಬೋದು ಇಲ್ಲಿ 163. ಅಪ್ಪರ್ ಬ್ಯಾಂಡ್ ಪ್ರೈಸ್ನ ನಾವು ಇದು ಮಾಡಿದ್ರು 163, ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ 135 rupees ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟಲ್ಲಿ. ಅಂದರೆ ಆಲ್ಮೋಸ್ಟ್ 80%ಗಿಂತ ಜಾಸ್ತಿ ಇದೆ ಇದು 135 rupees. ನೀವು ಕೌಂಟ್ ಮಾಡಬೇಕಾದ್ರೆ 80%ಗಿಂತ ಜಾಸ್ತಿ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್. ಸೊ ಇನ್ ಕೇಸ್ ಇದೇ ಕಂಟಿನ್ಯೂ ಆದರೆ ಬಂಪರ್ ಲಿಫ್ಟಿಂಗ್ ಆಗುವಂಥ ಚಾನ್ಸಸ್ ಇದೆ. ಹೇಗೆ ಹಿಂದಿನ ಐ ಪಿ ಒಗಳು ತತ್ವ ಚಿಂತನೆ ಆಗ್ಬೋದು, ಹಾಗೆ ಫಾರಸ್ ಡಿಫೆನ್ಸ್ ಆಗ್ಬೋದು, ಎರಡು ಐ ಪಿ ಒಗಳು ತುಂಬ ಸಖತ್ತಾಗಿ ರಿಟರ್ನ್ಸ್ ಕೊಟ್ಟವು, ಬಂಪರ್ ರಿಟರ್ನ್ಸ್ ಕೊಟ್ಟವು, ಹಾಗೆ ಇದು ಕೂಡ ಲಿಸ್ಟಿಂಗ್ ಏನು ಡಬಲ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಇವತ್ತಿನ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನೋಡಿದ್ರೆ. ಇನ್ನು 15 days ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ, ಬಟ್ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಬಂಪರ್ ಲಿಸ್ಟಿಂಗ್ ಕೊಡುವಂಥ ಚಾನ್ಸಸ್ ಇದೆ, ಎಲ್ಲ ಚಾನ್ಸಸ್ ಇದೆ ಸಿಗಾಚಿ ಇಂಡಸ್ಟ್ರೀಸ್. ಹಾಗೆ ಗೆಳೆಯರೆ ನೆಕ್ಸ್ಟ್ ಐ ಪಿ ಒ ಹೋಗೋಣ ಬನ್ನಿ. ನೆಕ್ಸ್ಟ್ ಗೆಳೆಯರೆ ನೋಡ್ಬೋದು ಎಫ್ ಬಿ ಫಿನ್ಟೆಕ್ ಲಿಮಿಟೆಡ್ ಐ ಪಿ ಒ, ಇದು ಪಾಲಿಸಿ ಬಜಾರ್ ಐ ಪಿ ಒ ಅಂತಲೇ ಫೇಮಸ್ಸು, ನಿಮ್ಗೆಲ್ಲರಿಗೂ ಗೊತ್ತು ಪಾಲಿಸಿ ಬಜಾರ್ ಅಂತ ವೆಬ್ಸೈಟು. ಸೊ ಇದರ ಐ ಪಿ ಒ ಫಿಬಿ ಫಿನ್ಟೆಕ್ ಇಸ್ ಇಂಡಿಯಾಸ್ ಲೀಡಿಂಗ್ ಆನ್ಲೈನ್ ಪ್ಲಾಟ್ಫಾರ್ಮ್ ಫಾರ್ ಇನ್ಶೂರೆನ್ಸ್ ಅಂಡ್ ಲೆಂಡಿಂಗ್ ಪ್ರಾಡಕ್ಟ್ಸ್ ಆಫ್ ದ ಕಂಪನಿ. ಪ್ರೊವೈಡ್ಸ್ ಕನ್ವೀನಿಯಂಟ್ ಅಕ್ಸೆಸ್ ಟು ಇನ್ಶೂರೆನ್ಸ್ ಕ್ರೆಡಿಟ್ ಅಂಡ್ ಅದರ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂಡ್ ಏಮ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಇನ್ ಇಂಡಿಯಾ ಅಬೌಟ್ ಫಿನಾನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಡೆತ್ ಡಿಸೀಸ್ ಅಂಡ್ ಡ್ಯಾಮೇಜ್. ಆಲ್ಮೋಸ್ಟ್ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಗೆಳೆಯರೆ, ನೀವು ಯಾವುದೇ ಕಂಪನಿಯ ಇನ್ಶೂರೆನ್ಸ್ ಪ್ರಾಡಕ್ಟ್ನ ಇದ್ರ ಮುಖಾಂತರ ತಗೋಬೋದು, ಅನಾಲಿಸಿಸ್ ಮಾಡಿ ಆ ಥರದ ಸೈಟ್ ಇದು, ಬೇಕಾದ್ರೆ ನೀವು ಒಂದ್ಸಲ ಹೋಗಿ ನೋಡಿ. ಹಾಗೆ 2008 ಈ ಪಿ ವಿ ಫಿನ್ಟೆಕ್ ಅನ್ನೋದು ಪಾಲಿಸಿ ಬಜಾರ್ನ ಲಾಂಚ್ ಮಾಡಿದೆ ನೋಡ್ಬೋದು. ಇಲ್ಲಿ 51 ಇನ್ಶೂರೆನ್ಸ್ ಪಾರ್ಟ್ನರ್ಸು
ಆಫರ್ಡ್ ಓವರ್ 340 ಟರ್ಮ್, 340 ಟರ್ಮು ಹೆಲ್ತ್, ಮೋಟಾರ್, ಹೋಮ್ ಅಂಡ್ ಟ್ರಾವೆಲ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮಲ್ಲಿ ಕೊಡ್ತಾ ಇದ್ದಾವೆ ಆ್ಯಸ್ ಆಫ್ ಮಾರ್ಚ್ 2021 ವರೆಗೂ. ಸೊ 51 ಇನ್ಶೂರೆನ್ಸ್ ಕಂಪನಿಗಳು 340 ವೇರಿಯಸ್ ಇನ್ಶೂರೆನ್ಸ್ ಪಾಲಿಸೀಸ್ನ ಕೊಡ್ತಾ ಇದೆ ಈ ಕಂಪನಿಯ ಮೂಲಕ. ಹಾಗೆ ಪಾಲಿಸಿ ಬಜಾರ್ ಆಫರ್ಸ್ ಇಟ್ಸ್ ಯೂಸರ್ಸ್ ವಿತ್ ಪ್ರೀ ಪರ್ಚೇಸ್ ರಿಸರ್ಚ್ ಪರ್ಚೇಸ್ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಇನ್ಸ್ಪೆಕ್ಷನ್ ಮೆಡಿಕಲ್ ಚೆಕಪ್ ಅಂಡ್ ಪೇಮೆಂಟ್, ಹಾಗೆ ಪೋಸ್ಟ್ ಪರ್ಚೇಸ್ ಪಾಲಿಸಿ ಮ್ಯಾನೇಜ್ಮೆಂಟ್ ಇನ್ಕ್ಲೂಡಿಂಗ್ ಕ್ಲೈಮ್ಸ್ ಫೆಸಿಲಿಟೇಷನ್ ರಿನ್ಯೂವಲ್ಸ್ ಕ್ಯಾನ್ಸಲೇಷನ್ ಅಂಡ್ ರಿಫಂಡ್ಸ್ ಎಲ್ಲ ಪ್ರೊಸೆಸನ್ನು ಕೂಡ ಇದೇ ಕಂಪನಿ ಮಾಡುತ್ತೆ ಅಂತ ಹೇಳ್ತಾ ಇದೆ ಇದರ ಡಾಕ್ಯುಮೆಂಟ್. ಹಾಗೆ ನೋಡ್ಬೋದು, ಅಕಾರ್ಡಿಂಗ್ ಟು ಫ್ರೋಸ್ಟ್ ಅಂಡ್ ಸುಲಿವಿಯನ್, ಪಾಲಿಸಿ ಬಜಾರ್ ವಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಡಿಜಿಟಲ್ ಇನ್ಶೂರೆನ್ಸ್ ಮಾರ್ಕೆಟ್ ಪ್ಲೇಸ್ ವಿತ್ 93.4% ಮಾರ್ಕೆಟ್ ಶೇರ್ ಬೇಸ್ಡ್ ಆನ್ ದ ನಂಬರ್ ಆಫ್ ಪಾಲಿಸೀಸ್ ಸೋಲ್ಡ್ ಇನ್ ಫಿಸ್ಕಲ್ 2020. 2020ರಲ್ಲಿ ಪಾಲಿಸೀಸ್ ತಗೊಂಡಿರೋದ್ರಲ್ಲಿ 93.4% ಪಾಲಿಸಿ ಬಜಾರ್ ಮೂಲಕನೇ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದೆ ಡೇಟಾ. ಅದು ನಾನು ಹೇಳ್ತಿರೋದಲ್ಲ, ಅಕಾರ್ಡಿಂಗ್ ಟು ಫ್ರೋಸ್ಟ್ ಅಂಡ್ ಸುಲಿವಿಯನ್ ಅಂದರೆ ಒಂದು ಕಂಪನಿ, ಹಾಗೆ ಅದು ಹೇಳ್ತಾ ಇರೋದು ಮಾಹಿತಿ. ಹಾಗೆ ಇನ್ ಸೇಮ್ ಇಯರ್ 65.3% ಆಫ್ ಆಲ್ ಡಿಜಿಟಲ್ ಇನ್ಶೂರೆನ್ಸ್ ಸೇಲ್ಸ್ ಇನ್ ಇಂಡಿಯಾ ಬೈ ವಾಲ್ಯೂಮ್ ವರ್ ಟ್ರಾನ್ಸಾಕ್ಟೆಡ್ ಥ್ರೂ ಪಾಲಿಸಿ ಬಜಾರ್. ಸೊ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಅಂತಲೇ ಹೇಳ್ಬೋದು ಆನ್ಲೈನಲ್ಲಿ ಇನ್ಶೂರೆನ್ಸ್ ಸೆಕ್ಟರಲ್ಲಿ. ಹಾಗೆ ಗೆಳೆಯರೆ, ಇದು ಕಂಪನಿ ಯಾವುದೇ ಇನ್ಶೂರೆನ್ಸ್ನ ಕೊಡಲ್ಲ. ಇದ್ರ ಜೊತೆ ನಾನು ಆವಾಗಲೇ ಹೇಳಿದೆ 51 ವೇರಿಯಸ್ ಕಂಪನಿಗಳು, ಫಾರ್ ಎಕ್ಸಾಂಪಲ್ HDFC, ಎರ್ಗೋ ಆಗ್ಬೋದು, ಹಾಗೆ ಇನ್ನು LIC ಆಗ್ಬೋದು, ಟಾಟಾ ಏಜಿಸ್ ಆಗ್ಬೋದು, ಹೀಗೆ ಹಲವಾರು ಕಂಪನಿಗಳು ಇದ್ರ ಜೊತೆ ಟೈಅಪ್ ಮಾಡಿಕೊಂಡು ಈ ಪ್ಲಾಟ್ಫಾರ್ಮ್ ಮೂಲಕ ತಮ್ಮ ವೇರಿಯಸ್ ಪ್ರಾಡಕ್ಟ್ಸ್ನ ಕೊಡುತ್ತೆ, ಅದನ್ನು ಕೆಲಸ ಮಾಡೋದು. ಇದು ಮಧ್ಯವರ್ತಿ ಥರ ಕೆಲಸ ಮಾಡುತ್ತೆ ಈ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮ್. ಹಾಗೆ ಕಾಂಪಿಟೇಟಿವ್ಸ್ ನೋಡೋದಂದರೆ, ಪ್ರೊವೈಡಿಂಗ್ ಎ ವೈಡ್ ಚಾಯ್ಸ್ ಆಫ್ ಟ್ರಾನ್ಸ್ಪರೆನ್ಸಿ ಟು ಕಸ್ಟಮರ್ಸ್ ಟು ರಿಸರ್ಚ್ ಸೆಲೆಕ್ಟ್ ಇನ್ಶೂರೆನ್ಸ್ ಆ್ಯಂಡ್ ಪರ್ಸ್ನಲ್ ಕ್ರೆಡಿಟ್ ಪ್ರಾಡಕ್ಟ್ಸ್. ನಾನು ಆವಾಗಲೇ ಹೇಳಿದೆ, ವೇರಿಯಸ್ ಪ್ರಾಡಕ್ಟ್ನ ನಾವು ಕಂಪೇರ್ ಮಾಡಿ ನೋಡಿ ತೊಗೊಳ್ಬೋದು ಅಂತನ. ಸೊ ಅದನ್ನು ಹೇಳ್ತಾ ಇದೆ ಈ ಸ್ಟೇಟ್ಮೆಂಟ್. ಹಾಗೆ ಪ್ರೊಪ್ರೈಟರಿ ಟೆಕ್ನಾಲಜಿ ಹೆಲ್ಪ್ಸ್ ಸುಪೀರಿಯರ್ ಡೇಟಾ ಇಂಟೆಲಿಜೆನ್ಸ್ ಆ್ಯಂಡ್ ಕಸ್ಟಮರ್ ಸರ್ವೀಸ್, ಕೊಲಾಬರೇಟಿವ್ ಪಾರ್ಟ್ನರ್ಶಿಪ್ ವಿತ್ ವೇರಿಯಸ್ ಕಂಪನೀಸ್ ಫಾರ್ ಇನ್ಶೂರೆನ್ಸ್ ಆ್ಯಂಡ್ ಲೆಂಡಿಂಗ್ ಪ್ರಾಡಕ್ಟ್ಸ್, ಸ್ಟ್ರಾಂಗ್ ನೆಟ್ವರ್ಕ್ ಎಫೆಕ್ಟ್ಸ್ ಆ್ಯಂಡ್ ಪಾಲಿಸಿ ಬಜಾರ್ ಪೈಸಾ ಬಜಾರ್ ಪ್ಲಾಟ್ಫಾರ್ಮ್ಸ್. ಹಾಗೆ ಹೈ ರಿನಿವಲ್ ರೇಟ್ಸ್, ಕ್ಯಾಪಿಟಲ್ ಎಫಿಷಿಯೆಂಟ್ ಮಾಡೆಲ್ ವಿತ್ ಲೋ ಆಪರೇಟಿಂಗ್ ಕಾಸ್ಟು, ಹಾಗೆ ಎಕ್ಸ್ಪೀರಿಯನ್ಸ್ಡ್ ಫಂಡರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇದು ಒಂದು ಕೂಡ ಕಾಂಪಿಟೇಟಿವ್ ಸ್ಟ್ರೆಂತ್ ಆಗುತ್ತೆ ಗೆಳೆಯರೆ. ಹಾಗೆ ಫೈನಾನ್ಷಿಯಲ್ಸ್ನ ನೋಡಿದ್ರೆ, ಆ್ಯಸ್ ಯೂಶಲ್ ಈ ಎರಡನ್ನು ಬಿಟ್ಬಿಡಿ, ಈ ಎರಡು ಕಾಲಮ್ನು ನಾವು ಕಾನ್ಸಂಟ್ರೇಟ್ ಇಲ್ಲಿಂದ ಮಾಡಿ ಇಯರ್ಲಿ ಇದೆ ಡೇಟಾ. ಹಾಗೆ ನೋಡ್ಬೋದು, 19ರಲ್ಲಿ 7,514 ಇತ್ತು ಅಸೆಟ್ಟು, 20ರಲ್ಲಿ 17,759, 21ರಲ್ಲಿ 23,307 ಅಸೆಟ್ಸ್ ಅಂತೂ ಎವರಿ ಇಯರ್ ಗ್ರೋತ್ ಆಗಿದೆ. ಹಾಗೆ ರೆವಿನ್ಯೂನ ನೋಡಿದ್ರೆ 5,288, ಹಾಗೆ 8,555, 9,574. ಸೊ ಇದು ಕೂಡ ಗ್ರೋತ್ ಇದೆ ಎವರಿ ಇಯರ್. ಹಾಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದ್ರೆ 3,428 ಗೆಳೆಯರೆ, ಇದು ಬ್ರಾಕೆಟಲ್ಲಿದೆ ಅಂತಂದರೆ ನೆಗೆಟಿವ್ ಅಂತ, ನೆಗೆಟಿವ್ ವ್ಯಾಲ್ಯೂ ಅಂತ ಗೆಳೆಯರೆ, ಇದು ಲಾಸಲ್ಲಿದೆ ಕಂಪನಿ ಅಂತ. ಇನ್ನು ಕೂಡ 3,468, 19ರಲ್ಲಿ 3,040, 20ರಲ್ಲಿ ಈಗ 1,502. ಆದರೆ ಇಲ್ಲಿ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟು, ಎವ್ರಿ ಇಯರು ಕಡಿಮೆ ಆಗ್ತಾ ಇದೆ ಲಾಸ್ ಅಂತ ಹೇಳ್ಬೋದು. ಇದು ಗ್ರೋವಿಂಗ್ ಸ್ಟೇಜಲ್ಲಿಲ್ಲ ಲಾಸು, ಬಟ್ ಕಡಿಮೆ ಆಗ್ತಾ ಇದೆ. ಸೊ ಅದು ಒಂದು ಒಳ್ಳೆ ಸೈನ್ ಕಂಪನಿಗೆ. ಬಟ್ ಕಂಪನಿಯ ರೆವಿನ್ಯೂ ಜಾಸ್ತಿ ಆಗ್ತಾ ಇದೆ, ಆದರೆ ಲಾಸ್ ಕೂಡ ಹಾಗೆ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಮುಂದೆ ಒಂದಿನ ಕಂಪನಿ ಪ್ರಾಫಿಟಿಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆ್ಯಸ್ ಯೂಶುವಲ್ ಇದು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಆದರೂ ಕೂಡ ನಮ್ಮ ಝೊಮ್ಯಾಟೊ ಹೇಗೆ ಆಯಿತು, ಈವನ್ ಟುಡೇ ಕಂಪನಿ ಲಾಸಲ್ಲೇ ನಡೀತಾ ಇದೆ, ಅದೇ ಥರ ಇದೆ ಇದು ಕೂಡ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಬಿಸ್ನೆಸ್ ಡಿಫ್ರೆಂಟ್ ಅಷ್ಟೇ, ಬಟ್ ಫೈನಾನ್ಷಿಯಲ್ಸ್ ಅಂತೂ ಸೇಮ್, ಆಲ್ಮೋಸ್ಟ್ ಸೇಮ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದರೆ, ಫಾರ್ ಎನ್ಹಾನ್ಸಿಂಗ್ ವಿಸಿಬಿಲಿಟಿ ಆ್ಯಂಡ್ ಅವೇರ್ನೆಸ್ ಆಫ್ ಕಂಪನೀಸ್ ಬ್ರಾಂಚ್ ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಟು ಪಾಲಿಸಿ ಬಜಾರ್ ಪೈಸಾ ಬಜಾರ್ ₹15,000 million. ಹಾಗೆ ನ್ಯೂ ಅಪಾರ್ಚುನಿಟೀಸ್ ಟು ಎಕ್ಸ್ಪ್ಯಾಂಡ್ ಕಂಪನೀಸ್ ಕನ್ಸ್ಯೂಮರ್ ಬೇಸ್ ಇನ್ಕ್ಲೂಡಿಂಗ್ ಆಫ್ಲೈನ್ ಪ್ರೆಸೆನ್ಸ್ ₹3,750 million. ಹಾಗೆ ಆಫ್ಲೈನ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಹಾಗೆ ಫಂಡಿಂಗ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಅಕ್ವಿಸೇಷನ್ಸ್ ₹6,000 million. ಅಕ್ವಿಸೇಷನ್ ಮಾಡಲಿಕ್ಕೆ ಬೇರೆ ಬೇರೆ ಕಂಪನಿ, ಬೇರೆ ಬೇರೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಕಂಪನಿ ಆಗ್ಬೋದು, ತಗೊಳ್ಳಿಕ್ಕೆ ಅಕ್ವಿಸೇಷನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇದೆ. ಹಾಗೆ ಎಕ್ಸ್ಪ್ಯಾಂಡಿಂಗ್ ಪ್ರೆಸೆನ್ಸ್ ಔಟ್ಸೈಡ್ ಇಂಡಿಯಾ, ಅಂದರೆ ಇಂಡಿಯಾದಿಂದ ಔಟ್ಸೈಡ್ ಕೂಡ ಇದರ ಪ್ರೆಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಅದು ಕೂಡ 3,750 million ಅವಶ್ಯಕತೆ ಇದೆ ಅಂತ ಹೇಳ್ತಿದೆ. ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್. ಹಾಗೆ ಡೇಟ್ಸ್ ಬರೋದಾದರೆ, ಆ್ಯಸ್ ಯೂಶುವಲ್ ಇಂದಿನ ಸಿಗಾಚಿ ಇಂಡಸ್ಟ್ರೀಸಲ್ಲಿ ನೋಡಿದಾಗೆ 1st November ಓಪನ್ ಆಗುತ್ತೆ, 3rd November ಕ್ಲೋಸ್ ಆಗುತ್ತೆ ಬುಕ್ ಬಿಲ್ಟ್ ಇಶ್ಯೂ.
ಟೂ ಪರ್ ಇಕ್ವಿಟಿ ಶೇರು ಅಂದರೆ ಫೇಸ್ ವ್ಯಾಲ್ಯೂ 2 ರೂಪೀಸ್ ಇದೆ. ಐ ಪಿ ಒ ಪ್ರೈಸ್ ಬಂದು 940 ರಿಂದ 980 ಇದೆ. ಹಾಗೆ ಮಾರ್ಕೆಟ್ ಲಾಟ್ 15 ಶೇರ್ಸು ಎನ್ ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗ್ತಾಯಿದೆ. ಇಶ್ಯೂ ಸೈಜ್ ಬಂದುಬಿಟ್ಟು 5625 ಕೋಟಿ. ಅದರಲ್ಲಿ ಫ್ರೆಶ್ ಇಶ್ಯೂ ಬಂದು 3750 ಕೋಟಿ. ಆಫರ್ ಫಾರ್ ಸೇಲ್ ಬಂದು 1875 ಕೋಟಿ. ಅಂದರೆ ಆಲ್ಮೋಸ್ಟು ಹೈಯೆಸ್ಟ್ ಅಮೌಂಟು ಕಂಪನಿ ಪ್ರಮೋಟರ್ಸ್ಗೆ ಹೋಗ್ತಾ ಇದೆ, ಕಂಪನಿಗೆ ಹೋಗ್ತಾ ಇದೆ. ಸೊ ಅದೊಂದು ಒಳ್ಳೆ ಸೈನ್ ಅಂತಾನೆ. ಹೀಗೆ ಟೆಂಟೇಟಿವ್ ಟೈಮ್ ಟೇಬಲ್ ನೋಡಿದ್ರೆ ನೋಡ್ಬೋದು, 1st ಓಪನ್ ಆಗುತ್ತೆ, 3rd ಕ್ಲೋಸ್ ಆಗುತ್ತೆ, ಅಲಾಟ್ಮೆಂಟು 10th ಆಗುತ್ತೆ, 11th ಇನಿಷಿಯೇಷನ್ ಆಫ್ ರೀಫಂಡ್ಸು, 12th ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ಸ್ ಆಗುತ್ತೆ ಶೇರು ಇನ್ ಕೇಸ್ ಅಲಾಟ್ ಆಗಿದ್ದರೆ. ಐ ಪಿ ಒ ಲಿಸ್ಟಿಂಗ್ ಬಂದು 15th ಆಗುತ್ತೆ. ಹಾಗೆ ನೋಡ್ಬೋದು ಲಾಟ್ಸು, 1 ಲಾಟು 15 ಶೇರು 14,700 ರೂಪಾಯಿ ಆಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ಅಪ್ಲೈ ಮಾಡೋದು 195 ಶೇರು 1,91,100 ರೂಪಾಯಿ. ಹಾಗೆ ಆ್ಯಸ್ ಯೂಶ್ವಲ್ 10-15 ಡೇಸ್ ಟೈಮ್ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದರ ಲಿಸ್ಟಿಂಗ್ ಡಿಪೆಂಡ್ ಆಗಿರುತ್ತೆ. ಲಾಂಗ್ ಟರ್ಮ್ಗಂತೂ ನಾನಂತೂ ಪ್ರಿಫರ್ ಮಾಡಲ್ಲ. ಹಾಗೆ ಶಾರ್ಟ್ ಟರ್ಮ್ ನಾವು ಲಿಸ್ಟಿಂಗ್ ಏನು ಹೋಗೋದಾದರೆ ನಾವು ಮೈನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ಬೇಕಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ಬೋದು, ಪಾಲಿಸಿ ಬಜಾರ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು 160 ರೂಪಾಯಿ ಟ್ರೇಡ್ ಆಗ್ತಿದೆ. ಅದರ ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ನ ಸೆಲೆಕ್ಟ್ ಮಾಡಿದ್ರೆ 980 ರೂಪಾಯಿ, ಆದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ 160 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 16-17% ಬರ್ತಾ ಇದೆ. ಇದು ಫಸ್ಟ್ ಕಂಪನಿಲಿ ಸಿಗಾಚಿ ಇಂಡಸ್ಟ್ರೀಸ್ ಏನಿದೆ ಅದರಲ್ಲಿ 80% ಮೇಲೆ ಇದೆ. ಇದರಲ್ಲಿ ಬರೀ 15-17% ಬರ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು. ಆಬ್ವಿಯಸ್ಲಿ ನಾನು ಲಿಸ್ಟಿಂಗ್ ಏನು ಹೋಗೋದಾದರೆ ಡೆಫಿನೆಟ್ಲಿ ನಾನು ಸಿಗಾಚಿ ಇಂಡಸ್ಟ್ರೀಸ್ನ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇದು ಕೂಡ ಇನ್ನೂ 10 ಡೇಸ್ ಇದೆ ಟೈಮು, ಹಾಗಾಗಿ ಇನ್ನು 10 ಡೇಸಲ್ಲಿ ಒಳ್ಳೆ ರಿಟರ್ನ್ಸ್, ಸಾರಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಇಂಪ್ರೂವ್ ಆದರೆ ಅಟ್ಲೀಸ್ಟ್ 25-30% ಹೋದರೆ ನಾನು ಅಪ್ಲೈ ಮಾಡೋ ಅಂತ ಮನಸ್ಸು ಮಾಡ್ತೀನಿ ಗೆಳೆಯರೆ. ಅದಕ್ಕಿಂತ ಕೆಳಗಡೆ ಇದ್ದರೆ ಡೆಫಿನೆಟ್ಲಿ ನಾನು ಅಪ್ಲೈ ಮಾಡೋದಿಲ್ಲ. ಸಿಗಾಚಿ ಇಂಡಸ್ಟ್ರೀಸ್ ಕೂಡ ಅಷ್ಟೇ, ನಾನು ವಾಚ್ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ಆಲ್ಮೋಸ್ಟ್ 80% ಇದೆ, ಈಗ 80% ಮೇಲೆ ಇದೆ. ಲಾಸ್ಟ್ ಡೇವರೆಗೂ ಅಬ್ಸರ್ವ್ ಮಾಡಿ ಆಮೇಲೆ ಅಟ್ಲೀಸ್ಟ್ 30% ಮೇಲೆ ಇದ್ದರೆ ಮಾತ್ರ ಅಪ್ಲೈ ಮಾಡ್ತೀನಿ ನಾನು ಯಾವುದೇ ಐ ಪಿ ಒಗೆ ಅಪ್ಲೈ ಮಾಡೋವಾಗ. ಸೊ ನೀವು ಕೂಡ ನಿಮ್ಮದೇ ಯಾವುದೇ ಒಂದು ಟಾರ್ಗೆಟ್ ಇಟ್ಕೊಂಡು ಹಾಗೆ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಬ್ಲೈಂಡ್ಲಿ ಆಗಿ ಅಪ್ಲೈ ಮಾಡೋಕೆ ಹೋಗಬೇಡಿ. ನೋಡೋದ್ರೆ ಎರಡು ಐ ಪಿ ಒ ಬಗ್ಗೆ ನೀವು ತುಂಬ ವಿಷಯ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಮೂಲಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.